ಇನ್ನು ಕೊರೋನಾ ನಿರ್ಬಂಧ ಅನುಸರಿಸದಿದ್ರೆ ಅಪಾಯ ಅಂತ ಖ್ಯಾತ ವೈರಾಲಜಿಸ್ಟ್ ಡಾಕ್ಟರ್ ವಿ ರವಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಗುಂಪು ಇರುವ ಕಡೆ ಮುಚ್ಚಿದ ಪ್ರದೇಶಗಳಿಗೆ ಹೋಗಬೇಡಿ. ಸೋಂಕು ಹೆಚ್ಚಲು 6-8 ವಾರ ತೆಗೆದುಕೊಳ್ತಾ ಇತ್ತು, ಆದರೆ ಎರಡನೇ ಅಲೆಯಲ್ಲಿ ಸೋಂಕಿತರ ಸಂಖ್ಯೆ 4ನೇ ವಾರದಲ್ಲಿ ಏರಿಕೆಯಾಗ್ತಾ ಇದೆ. ಕೊರೋನಾ ತೀವ್ರತೆಯನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಅಂತ ಎಚ್ಚರಿಸಿದ್ದಾರೆ ಖ್ಯಾತ ವೈರಾಲಜಿಸ್ಟ್ ಡಾಕ್ಟರ್ ವಿ ರವಿ. ಗುಂಪು ಗುಂಪಾಗಿರೋ ಕಡೆ ಮುಚ್ಚಿದ ಪ್ರದೇಶಗಳಿಗೆ ಹೋಗಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೊರೋನಾ ನಿಯಮಗಳನ್ನು ಪಾಲಿಸಿ, ನಿರ್ಬಂಧಗಳೇನಿದೆಯೋ ಅದನ್ನು ಪಾಲಿಸಿ ಅಂತಲೂ ಕೂಡ ಎಚ್ಚರಿಸಿದ್ದಾರೆ. ಎರಡನೇ ಅಲೆಯಲ್ಲಿ ಹರಡುವಿಕೆ 4ನೇ ವಾರದಲ್ಲಿ ಏರಿಕೆಯಾಗ್ತಾ ಇದೆ, ತೀವ್ರತೆಯನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಅಂತಲೂ ಕೂಡ ಎಚ್ಚರಿಸಿದ್ದಾರೆ. ಸೋಂಕಿತರ ಸಂಖ್ಯೆ ಎರಡನೇ ಅಲೆಯಲ್ಲಿ 4 ವಾರದಲ್ಲಿ ಏರಿಕೆಯಾಗ್ತಾ ಇದೆ, ಜನ ಎಚ್ಚರಿಕೆಯಿಂದ ಇರಬೇಕು ಅಂದಿದ್ದಾರೆ ಡಾಕ್ಟರ್ ವಿ ರವಿ. ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ನಮ್ಮ ರಾಜ್ಯದಲ್ಲಿ COVID-19 ಎರಡನೇ ಅಲೆ ಶುರುವಾಗಿದೆ. ಇದನ್ನು ತಡೆಗಟ್ಟಕ್ಕೆ ನಮ್ಮ ರಾಜ್ಯ ಸರ್ಕಾರ ಹಲವಾರು ನಿಬಂಧನೆಗಳನ್ನು ಆಯೋಜಿಸಿಕೊಂಡು ಆದೇಶ ನೀಡಿದ್ದಾರೆ. ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ನಾನು ಅತ್ಯಂತ ಮನವಿಯಿಂದ ನಿಮ್ಮ ಸಹಕಾರ ಕೋರ್ತಾ ಇದ್ದೀನಿ. ಈ COVID-19 ತಡೆಗಟ್ಟಕ್ಕೆ ನಿಮಗೆ ಈಗಾಗಲೇ ಗೊತ್ತಿದ್ದಂಗೆ ಕ್ರೌಡೆಡ್ ಪ್ಲೇಸಸ್ ಅವಾಯ್ಡ್ ಮಾಡಿ, ಕ್ಲೋಸ್ಡ್ ಸ್ಪೇಸಸ್ ಅವಾಯ್ಡ್ ಮಾಡಿ, ಮಾಸ್ಕ್ನ ಧರಿಸಿ, ಅಂತರ ವಹಿಸಿ, ಸ್ವಚ್ಛತೆಯನ್ನು ಪಾಲಿಸಿ. ಈ ಮಾರ್ಚ್ ತಿಂಗಳಲ್ಲಿ ಈ COVID-19 ಕೇಸುಗಳು, ಪ್ರಕರಣಗಳು ಬಹಳ ಹೆಚ್ಚಾಗಿ ನಾವು ಹೋದ ವರ್ಷ ಮೊದಲನೇ ಅಲೆಯಲ್ಲಿ 6-8 ವಾರಗಳಲ್ಲಿ ರೀಚ್ ಮಾಡಿದ್ದ ಕೇಸಸ್ನ ಇವಾಗ ಕೆಳವೇ 4 ವಾರಗಳಲ್ಲಿ ರೀಚ್ ಆಗಿದ್ದೀವಿ. ಇದರಿಂದ ನಿಮಗೆ ಗೊತ್ತಾಗತ್ತೆ ಈ ಎರಡನೇ ಅಲೆಯ ಪ್ರಭಾವ ಎಷ್ಟು ಮಟ್ಟಿಗಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.